ಮೇಲೆ ಇಕ್ಕೋಣ, ಇಲ್ಲ ಈ ಕಡೆ ಇಕ್ಕೋಣ, ಈ ಕಡೆ ಇಕ್ಕೋಣ, ಕಲ್ಲು ಮೇಲೆ ಹಂಗೆ. ಅರೆ ಕೆಗೆ ಕಟ್ ಮಾಡೋದು ಹಂಗೆ ಬಿಡೋದಣ್ಣ, ಹಂಗೆ ಇರಲಿ. ಸ್ವಲ್ಪ ಸ್ವಲ್ಪ ಹಂಗೆ ಹಾಕಿ ನೋಡಿ, ಈ ತರ ಕಟ್ ಮಾಡ್ಕೊಳ್ಳೋಣ. ಈ ಉಪ್ಪು ಖಾರ ಸ್ವಲ್ಪ ಒಳಗಡೆ ಇಳಿಲಿ ಅಂತ ಅಂದ್ಬಿಟ್ಟು ಹಾಕೊಂಡು ಜಜ್ಬಿಟ್ಟು ಹಂಗೆ ಹಾಕೋದು. ಬುಕ್ಕೆಲ್ಲ ಜಾಸ್ತಿ ದೊಡ್ಡದ ಶುಂಠಿ ಎಲ್ಲ ಸ್ವಲ್ಪ ನೀಟಾಗಿ ಚಚ್ಕೊಳ್ಳೋಣ. ಈಗ ಸಾಕು 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 ಬಿಡೋಣ. ಈ ಥರ ನೋಡಿ ಅರ್ಧ ಒಂದು ಅರ್ಧಂಬರ್ಧ ಚಚ್ಕೊಂಡು ಇಟ್ಕೊಳ್ಳೋಣ. ಯಾಕಂದರೆ ನಾವು ಟೋಟಲ್ ಎಲ್ಲ ಮಡಕೆದಲ್ಲಿ ಬೇಯಿಸ್ತಾ ಇದ್ದೀರಿ ಅದಕ್ಕೆ. ಸಾಕು ಹಂಗೆ ಅರ್ಧ ಅರ್ಧ ನೋಡಿ ಸ್ನೇಹಿತರೆ. ಪುದೀನ ಸೊಪ್ಪಿದು ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕೆಳಗಡೆಗೆ ಹಾಕ್ಕೊಬಿಡೋಣ. ಫಸ್ಟು ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ಪುದೀನ ಸೊಪ್ಪು ಹಾಕ್ಕೊಂಡು ಇದಾದಮೇಲೆ ಮೀನುಗಳು ತೆಗೆದು ಹಾಕ್ಕೊಬಿಡೋಣ. ಇವಾಗ ಎತ್ಕೊಂಡು ಕ್ಲೀನ್ ಮಾಡಿರೋ ಮೀನು ನೋಡಿ, ಈ ಥರ ಸುತ್ತ ಇಟ್ಕೊಬಿಡೋಣ ಒಳಗಡೆ ಮೀನುಗಳನ್ನ. ಆ ಪುದೀನ ಫ್ಲೇವರು ಚೆನ್ನಾಗಿರ್ತದೆ ಅನ್ನೋ ಕಾರಣಕ್ಕೆ ಪುದೀನ ಸ್ವಲ್ಪ ಜಾಸ್ತಿ ಹಾಕ್ಕೊತ ಇದ್ದೀವಿ. ಮತ್ತು ಕೆಳಗಡೆ ಈ ತಳ ಅಂಟ್ಕೊಳ್ಳದೆ ಇರ್ತದೆ ಕೆಳಗಡೆ ಸೊಪ್ಪು ಪುದೀನ ಸೊಪ್ಪಿದ್ದಾಗ. ನೋಡಿ ಅದು ಹಾಕ್ಕೊಂಡು ಮೀನು ಹಾಕ್ಕೊಂಡು ಇದಾದಮೇಲೆ ಈ ಬೆಳ್ಳುಳ್ಳಿ ಜಜ್ಕೊಂಡಿರೋ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ, ಆಮೇಲೆ ಜಜ್ಕೊಂಡಿರೋ ಶುಂಠಿ, ನೋಡಿ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೋಬೇಕು ಖಾರನ. ಅದಾದ್ಮೇಲೆ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಒಂದು ಸ್ವಲ್ಪ ಗ್ರೇವಿ ಬರೋದಕ್ಕೆ ಒಂಚೂರು ಆಯಿಲ್ ಹಾಕ್ಕೋಬೇಕು. ಹಾಕಂಗಿದ್ರೆ ಒಂಚೂರು ನೀರು ಹಾಕ್ಕೋಬೋದು, ಇಲ್ಲಾಂತಂದರೆ ಆಯಿಲ್ ಏನೋ ಸ್ವಲ್ಪ ಇತ್ತು ಅಂತಂದರೆ ಆಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಕೊಂಡು ಇದಾದಮೇಲೆ ಫೈನಲ್ಲಾಗಿ ಈ ಥರ ಬಾಳೆ ಎಲೆ ಒಂಚೂರು ಅದ ಮೇಲೆ ಹಾಕ್ಬಿಡೋಣ ಒಳಗಡೆಗೆ. ಬಾಳೆ ಎಲೆ ಹಾಕಿದಾದ್ಮೇಲೆ ಈ ಅಲ್ಯೂಮಿನಿಯಂ ಆದಮೇಲೆ ಅಲ್ಯೂಮಿನಿಯಂ ಫಾಯಿಲಿಂದ ಕವರ್ ಮಾಡ್ಕೊಳ್ಳೋಣ. ಅದಾದಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಮತ್ತೆ ಅಲ್ಯೂಮಿನಿಯಂ ಫಾಯಿಲಿಂದ ಕವರ್ ಮಾಡಿಬಿಡೋಣ. ಯಾಕಂದರೆ ಒಳಗಡೆ ಇದು ಈ ಹಬೆಯಿಂದ ಸ್ವಲ್ಪ ಅದು ಬೇರೆ ಚೆನ್ನಾಗಿ ಅದರಿಂದ
ಒಂಚೂರು ಕಂಬಿ ತಗೋ ಬರೋಕಣ, ಕಟ್ಬಿಡೋಣ. ಮಡಕೆ ತಂದು ಅಲ್ಲಿಡೋಣ, ಸೆಂಟ್ರಿಗೆ ಇಟ್ಬಿಡೋಣ ಅಲ್ಲೇ ಹಂಗೆ. ಹಾಂ ಓಕೆ ಸೂಪರ್. ಓಕೆ 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 ಇಲ್ಲ ಇಲ್ಲ ಕರೆಕ್ಟಾಗೈತೆ. ತುಂಬಂತೈತೆ ಗುರು. ಸೂಪರ್ ಬಾಪಾ ಬಿಸಿ ಅಣ್ಣ. ಕರೆಕ್ಟ್ ಹೊಡಿಬೇಕು ಅಡಿಕೆ ನೋಡಿ ನೋಡಿ ಅಲ್ಲಿ ಕೊಡ್ದೋಯ್ತು ಹೀರಣ್ಣ. ನೀವು ಅಂತವಾಕ ಹಿಂಗೆ ಇಲ್ಲಿ ಇಲ್ಲ ಕಲೆ ಕರೆಕ್ಟಾಗಿ ಕರೆಕ್ಟಾಗಿ ಕೆಂಟ್ ಕಾಕೋ. ವಾವ್ ಸೂಪರ್ ಫ್ಲೇವರ್ ನೋಡೋಣ ಹೆಂಗೈತ, ಮಸ್ತಾಗೈತೆ. ಮಡಕ್ಲಿ ತಕ್ಕ ಬರೀ ನೀವು ಮಡಕೆ ಒಳಗಡೆ ಬೆಂದಿರೋ ಚೆನ್ನಾಗಿ ಬೆಂದಿರೋ ಮೀನು ಅದರಲ್ಲೇ ರೆಡಿಯಾಗಿರೋ ಈ ಮೀನು ಗೊಜ್ಜು ಸೂಪರ್ ಟೇಸ್ಟ್ ಗುರು. ಈ ಮೀನು ಕೈ ಗೊಜ್ಜುಕ ಒಳ್ಳೆ ಸೂಪರ್ ಆಗೈತ ಸೂಪರ್. ಮಡಕೆ ಮೀನು ಬೋಲೆ ಐತ್ತಲೇ.